ಸಿದ್ದರಾಮಯ್ಯ ಅವರ ರಾಜಕೀಯ ಇತಿಹಾಸದಲ್ಲೇ ಎಂದೆಂದಿಗೂ ಮರೆಯಲಾಗದ ದಿನವಾಗಿ ಮುಖ್ಯಮಂತ್ರಿಗಳಿಗೆ ಪರಿಣಮಿಸಿದೆ. ಕ್ಲೀನ್ ಹ್ಯಾಂಡ್ ಅಂತ ಬಿರುದು ಪಡೆದಿದ್ದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಕೇಸ್ನಲ್ಲಿ ಶಾಕ್ ಈಗ ಎದುರಾಗಿದೆ. ರಾಜಕೀಯ ಅನುಮತಿ ನೀಡಿದ್ದ ಕರ್ನಾಟಕ ರಾಜ್ಯಪಾಲ ಗೆಹ್ಲೋಟ್ ಅವರ ಕ್ರಮಕ್ಕೆ ಕರ್ನಾಟಕ ಹೈಕೋರ್ಟ್ ಸದ್ಯ ಸಮ್ಮತಿ ಸೂಚಿಸಿದೆ. ಹೈಕೋರ್ಟ್ ತೀರ್ಪು ಹೊರಬಂದ ಬೆನ್ನಲ್ಲೇ ಇಡೀ ರಾಜ್ಯಾದ್ಯಂತ ಜೆಡಿಎಸ್ ಹಾಗೂ ಬಿಜೆಪಿಯ ಎಲ್ಲ ಕಾರ್ಯಕರ್ತರು ಅವರ ರಾಜೀನಾಮೆಗಾಗಿ ಒತ್ತಾಯಿಸುತ್ತಿದ್ದಾರೆ. ಇದೇ ವಿಚಾರವಾಗಿ ತುಮಕೂರಿನಲ್ಲಿಯೂ ಟೌನ್ ಹಾಲ್ ವೃತ್ತದ ಬಳಿ ಬಿಜೆಪಿಗರು ಕಮಲದ ಬಾವುಟಗಳನ್ನ ಹಿಡಿದು ಈಗಲಾದರೂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲೇಬೇಕು ಎಂದು ತುಮಕೂರಿನ ಎಲ್ಲಾ ಬಿಜೆಪಿ ಮುಖಂಡರು ಒತ್ತಾಯ ಮಾಡಿದ್ದಾರೆ. ವ್ಯವಸ್ಥೆಯಲ್ಲಿ ಒಂದು ನಿಷ್ಕಳಂಕವಾದಂತಹ ತೀರ್ಪನ್ನ ನಮಗೆ ಹೈಕೋರ್ಟ್ ಕೊಟ್ಟಿರೋದು ಎಲ್ಲನೂ ಸ್ವಾಗತಾರ್ಹವನ್ನು ಮಾಡ್ತೇವೆ. ಕಾರಣ ಏನಂದ್ರೆ ಎಲ್ಲೋ ಒಂದು ಕಡೆ ರಾಜಕಾರಣಿಗಳು ಭ್ರಷ್ಟರಾದಾಗ ನಮಗೆ ಒಂದು ನ್ಯಾಯ ಸಿಕ್ಕೋದು ಕೋರ್ಟ್ನಲ್ಲೇ. ಆ ಕೋರ್ಟು ನಮಗೆ ಇವತ್ತು ಎತ್ತಿಡ್ದಿದೆ ಈ ಒಂದು ಏನು ಸಿದ್ದರಾಮಯ್ಯನವರು ಮಾಡಿದಂಥ ಹಗರಣಗಳನ್ನು ತನಿಖೆ ಮುಖಾಂತರ ಮಾಡಲಿಕ್ಕೆ ಈಗಾಗಲೇ ನಮಗೆ ಸೂಚನೆಯನ್ನು ಕೊಟ್ಟಿದೆ. ಆ ಒಂದು ನಮಗೆ ಹೈಕೋರ್ಟ್ ಎಷ್ಟು ಸ್ಪಷ್ಟವಾಗಿ ಕೊಟ್ಟಿದೆ, ಇದನ್ನು ನೈತಿಕ ಹೊಣೆಯನ್ನು ಒತ್ಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೂಡಲೇ ಕೊಡಬೇಕು. ಯಾಕೆಂದರೆ ಏನು ಹಿಂದೆ ನಮ್ಮ ಸುರೇಶ್ ಗೌಡರು ಅವರು ಹೇಳ್ದಾಗೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಒಂದು ಸಣ್ಣ ಫೋನಿನ ಕದ್ದಾಲಿಕೆಯಲ್ಲೂ ಕೂಡ ಅವರು ಒಂದು ಮನಸ್ಸನ್ನು ನಿಸ್ವಾರ್ಥದಿಂದ ಅವರು ಅವತ್ತು ರಾಜೀನಾಮೆ ಕೊಟ್ಟಿದ್ದರು. ಇಂತಹ ಒಂದು ನಿಟ್ಟಿನಲ್ಲಿ ಇವರು ಸಿದ್ದರಾಮಯ್ಯನವರು ರಾಜೀನಾಮೆ ಕಡ್ಡಾಯವಾಗಿ ಕೊಡಬೇಕು. ಅವ್ರು ಏನಾದರೂ ಮುಂದಿನ ದಿನಗಳಲ್ಲಿ ಇದನ್ನು ಪ್ರೂವ್ ಮಾಡಿಕೊಂಡು ನಾವು ನಿರಾಪರಾಧಿ ಅಂತ ಪ್ರೂವ್ ಮಾಡಿದ್ರೆ ಮುಂದೆ ಅವರು ರಾಜಕಾರಣವನ್ನು ಮಾಡಲಿಕ್ಕೆ ಅವರು ಯೋಗ್ಯರಾಗಿರ್ತಾರೆ. ದಯಮಾಡಿ ಈ ಒಂದು ಇಷ್ಟೆಲ್ಲ ಹೋರಾಟವನ್ನು ಅವರು ನೋಡಿಬಿಟ್ಟು ಈ ನೈತಿಕ ಹೊಣೆ ಏನಾದರೂ ಕೊಡದೇ ಇದ್ರೆ ಅವರಿಗೆ ರಾಜಕೀಯದ ಒಂದು ಏನು ಕಲ್ಚರ್ ಇದೆ ಅಥವಾ ನಿಷ್ಠೆ ಇದೆ ಅದೆಲ್ಲ ಗಾಳಿಗೆ ತೂರುವಂಥ ಕೆಲಸ ಮಾಡ್ತಾರೆ ಅಂತ ನಾನಾದರೂ ಹೇಳ್ತೀನಿ. ದಯಮಾಡಿ ಸಿದ್ದರಾಮಯ್ಯನು ಈ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲಿ ಅಂತ ನಾನು ಆಗ್ರಹಿಸ್ತೀನಿ. ಎಲ್ಲ ಬಂದಂಥ ಪದಾಧಿಕಾರಿಗಳು ಕೂಡ ನಾನು ವಂದನೆಗಳನ್ನು ಹೇಳ್ತೀನಿ. ಹೈಕೋರ್ಟ್ ಆದೇಶ ಆದಮೇಲೆ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಯಾವುದೇ ಕಾರಣಕ್ಕೂ ಒಂದು ನಿಮಿಷನೂ ಕೂಡ ಸಿದ್ದರಾಮಯ್ಯನವರು ಆ ಸೀಟಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ. ಕೂಡಲೇ ಹೈಕಮಾಂಡ್ ಅವರ ರಾಜೀನಾಮೆಯನ್ನು ತಗೋಬೇಕು. ಸಿದ್ದರಾಮಯ್ಯನವರು ನಾನು ಒಬ್ಬ 35-40 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿದವರು, ಮೌಲ್ಯಾಧಾರಿತ ರಾಜಕಾರಣ ಬಗ್ಗೆ ದೇಶಕ್ಕೆ ಪಾಠ ಹೇಳ್ತಿದ್ದಂಥವ್ರು. ಇವತ್ತೇನು ಹೇಳ್ತೀರಿ ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೆ ರಾಜ್ಯಪಾಲರ ಕ್ರಮ ಸರಿ ಇದೆ ಅಂತ ಹೇಳಿ ನೀವು ದೊಡ್ಡ ದೊಡ್ಡ ಲಾಯರ್ಗಳನ್ನ ಕರೆಸಿದ್ರಿ, ದೇಶದಲ್ಲಿ ಇರುವಂತಹ ಕಾನೂನು ತಜ್ಞರನ್ನ ಕರೆಸಿದ್ರಿ, ಏನ್ ಹೇಳಿದ್ರು ಅವ್ರ ಆರ್ಗ್ಯುಮೆಂಟ್ ಎಲ್ಲ ಕೇಳಿ ಸುಮಾರು 15-20 ದಿವಸ ಆರ್ಗ್ಯುಮೆಂಟ್ ಆಯ್ತು. ಇವತ್ತು ಆ ಕೋರ್ಟ್ ಹೇಳಿದೆ, ಹೈಕೋರ್ಟ್ ಹೇಳಿದೆ, ಅದು ಬಿಜೆಪಿ ಅವರು ಹಾಕಿದಂತ ಕೇಸ್ ಅಲ್ಲ, ಒಬ್ಬ ಜನಸಾಮಾನ್ಯ ಅಬ್ರಾಹಿಂ ಅಂತ ಆಗದಂತ ಒಬ್ಬ ವ್ಯಕ್ತಿ ಜನಸಾಮಾನ್ಯರು ಹಾಕಿದಂತ ಕೇಸ್ ಅದು. ಇವತ್ತು ಬಿಜೆಪಿ ಅವ್ರ ಕೇಸ್ ಹಾಕಿದ್ರು, ನನ್ನನ್ನು ಪ್ರಾಸಿಕ್ಯೂಷನ್ ಮಾಡಕ್ ಹೇಳಿದ್ರು ಅಂತ ಹೇಳ್ತಿರಲ್ಲ, ಇದು ಬಿಜೆಪಿಗೂ ನಮ್ಗೆ ಏನ್ ಸಂಬಂಧ? ಒಬ್ಬ ಸಾಮಾನ್ಯ ಮನುಷ್ಯ ಹಾಕಿರುವಂತ ಒಂದು ತಕರಾರು ಇವತ್ತು ಸಿದ್ದರಾಮಯ್ಯನವ್ರನ್ನ ಪ್ರಾಸಿಕ್ಯೂಷನ್ ಮಾಡ್ತು, ಕೋರ್ಟ್ ಎಲ್ಲವನ್ನ ಆಲಿಸ್ತು. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ 96 ಹಿಡಿದು ಅವರು 2004 ಉಪಮುಖ್ಯಮಂತ್ರಿಗಳಾಗಿದ್ರು, ಅದಾದ್ಮೇಲೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು, ಅದಾದ್ಮೇಲೆ ಅವರು ಮುಖ್ಯಮಂತ್ರಿ ಆಗಿದ್ರು. ಆ ಕಾಲದಲ್ಲಿ ನೀವು ನಿಮ್ಮ ಸಜ್ಜನ ಪಕ್ಷಪಾತವನ್ನು ಮಾಡಿದ್ದೀರಾ, ನೀವು ಅಧಿಕಾರವನ್ನು ದುರುಪಯೋಗ ಮಾಡಿದ್ದೆ ಅಂತ ಕೋರ್ಟ್ ಹೇಳಿದೆ. ಇನ್ನೇನು ಬೇಕು ಸಿದ್ದರಾಮಯ್ಯನವರೇ, ನಿಮಗೆ ರಾಜೀನಾಮೆ ಕೊಡೋಕ್ಕೆ ನೀವು ಒಂದು ನಿಮಿಷನೂ ಇರಬಾರ್ದು. ನೀವು ಮೌಲ್ಯ ಆಧಾರಿತ ರಾಜಕಾರಣವನ್ನು ದೇಶಕ್ಕೆ ನೀವು ಹೇಳ್ತಿದ್ದಂಥವ್ರು, ಮೋದಿಗೆ ಪಾಠ ಹೇಳ್ತಿದ್ದಂಥವ್ರು, ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಡಿಕೆ ಶಿವಕುಮಾರ್ ಸಾಹೇಬ್ರೇ, ನಾವು ನಿಮಗೂ ಹೇಳ್ತಿದ್ದೇವೆ, ನಮ್ಮ ಸಂಪುಟ ಸಚಿವ ನಿರ್ಣಯ ಮಾಡಿದೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂತ. ನಿಮ್ಮ ನಿರ್ಧಾರವನ್ನು, ಸಚಿವ ಸಂಪುಟದ ನಿರ್ಧಾರವನ್ನು ರಾಜ್ಯಪಾಲರು ರದ್ದು ಮಾಡಿ ಪ್ರಾಸಿಕ್ಯೂಷನ್ ಕೊಟ್ಟು ನಿಮ್ಗೆ ತಲೆಯಲ್ಲಿ ಇರಲಿ. ನ್ಯಾಯಾಲಯಕ್ಕಿಂತ ಯಾರು ದೊಡ್ಡವರಲ್ಲ. ಈ ದೇಶದಲ್ಲಿ ಯಾರೇ ಒಬ್ಬ ಮುಖ್ಯಮಂತ್ರಿ ಆಡಳಿತ ನಡೆಸಬೇಕಾದ್ರೆ ನ್ಯಾಯಾಂಗದ ಒಂದು ಗೌರವವನ್ನ ಕೊಡಬೇಕು. ನ್ಯಾಯಾಂಗ ಇಸ್ ಸುಪ್ರೀಂ. ಕಾನೂನಾತ್ಮಕವಾಗಿ ನಿಮ್ಗೆ ಜನಗಳ ಆದೇಶ ಇದ್ರು ಕೂಡ ನಿಮ್ಮ ನ್ಯಾಯಾಂಗ ನಿಮ್ಮ ಜೊತೆ ಇಲ್ಲ ಅಂತ ಹೇಳಿದ್ರೆ, ನ್ಯಾಯಾಂಗ ಆದೇಶ ಮಾಡಿದೆ ಅಂದ್ರೆ ನೀವು ಆ ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋದೇ ಇದು ಅರ್ಥ. ಕರ್ನಾಟಕದ ರಾಜ್ಯದ ಜನ ಬಯಸದಷ್ಟೇ ನೀವು ನಿಷ್ಕಳಂಕರಾಗಿ ಬಂದ್ರಿ, ಪುನಃ ಮುಖ್ಯಮಂತ್ರಿ ಆಗ್ರಿ, ನಮ್ದೇನು ತಕರಾಗಲಿಲ್ಲ. ಅದರಿಂದ ನಾನು ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ, ಇದು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡ್ತಿದ್ದೇವೆ. ಸಾಂಕೇತಿಕವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಹೇಳ್ತಿದ್ದೇವೆ, ಈ ಕೂಡಲೇ
ದೇಶದ ಇತಿಹಾಸದಲ್ಲಿ ಇವತ್ತು ಕೇಜ್ರಿವಾಲ್ ಇರ್ಬೋದು, ಎಲ್ಲ ರಾಜಕಾರಣಿಗಳು ನೈತಿಕವಾದ ರಾಜಕಾರಣವನ್ನು ಮಾಡಿದ್ದಾರೆ. ಅದರಿಂದ ಯಾವುದೇ ವ್ಯಕ್ತಿ ತಾನು ಆರೋಪಿ ಎಂದ ತಕ್ಷಣ ಕೂಡಲೇ ರಾಜೀನಾಮೆ ಕೊಡುವಂಥದ್ದು ಒಂದು ಪರಿಪಾಠ, ನೈತಿಕತೆಯ ಪ್ರಶ್ನೆ. ಅದರಿಂದ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ, ಈ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಹುದು, ಕೊಡಬೇಕು. ಯಾಕೆಂದ್ರೆ ಇವರು ಚಿಲ್ಲರೆ ರಾಜಕಾರಣಿ ತರ ಮಾತಾಡ್ತಾ ಇದ್ದಾರೆ, ಒಬ್ಬ ಪುಡಿ ರಾಜಕಾರಣಿ ಮಾತಾಡೋತರ. ಕೇವಲ 14 ಸೈಟ್ ತಗೊಂಡು ನಾನೇನು ತಪ್ಪಾಡಿಲ್ಲ, ನನಗೆ 63 ಕೋಟಿ ಕೊಡಬೇಕು ಅಂತಾರೆ. ಎಲ್ಲೋಯ್ತು ನಿಮ್ಮ ಸಮಾಜವಾದಿ ಸಿದ್ದರಾಮಯ್ಯನವರೇ? ಇವತ್ತು ಹೇಳಿ ದೇಶಕ್ಕೆ, ದೇಶಕ್ಕೆ ಹೇಳಿ ಕೋರ್ಟ್ ತೀರ್ಪು ಕೊಟ್ಟಿದ್ದೀರ, ನೀವೊಬ್ಬರು ಭ್ರಷ್ಟರು, ನೀವು ಸಜ್ಜನ ಪಕ್ಷಪಾತ್ರ ಮಾಡಿದ್ದೀರಾ, ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ವಿರೋಧ ಪಕ್ಷದವನ್ನ ಮುಖ್ಯಮಂತ್ರಿ ಸ್ಥಾನವನ್ನ ದುರುಪಯೋಗ ಮಾಡ್ಕೊಂಡಿದ್ದೀರಾ ಅಂತೇಳಿ ಇವತ್ತು ಕೋರ್ಟ್ ಚಿಮಾರಿ ಹಾಕಿದ್ದೀಯಲ್ಲ, ಅದಕ್ಕೆ ನಿಮ್ಮ ಹತ್ರ ಹೇಳಿ. ಕೋರ್ಟ್ ಆದೇಶವನ್ನು ನಾನು ಓದ್ದೆ, ಸ್ಪಷ್ಟವಾಗಿ ಬರೆದಿದ್ದಾರೆ 96 2004, 2013 ನೀವು, 2013 18 ವಿರೋಧ ಪಕ್ಷದ ನಾಯಕ, ಅದಾದ್ಮೇಲೆ ಮುಖ್ಯಮಂತ್ರಿ, 2008 to 13 ಮುಖ್ಯಮಂತ್ರಿ ಆಗಿದ್ದೀರಾ, ಅದಕ್ಕಿಂತ ವಿರೋಧ ಪಕ್ಷದ ಉಪಮುಖ್ಯಮಂತ್ರಿಗಳಾಗಿದ್ದ ಎಲ್ಲ ಸಂದರ್ಭದಲ್ಲೂ, ಈ ಮೂಡ ಹಗರಣ ಆದಂತಹ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ನೀವು ಅಧಿಕಾರದಲ್ಲಿದ್ದೀರಾ, ಅಧಿಕಾರವನ್ನು ದುರುಪಯೋಗ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಅದರಿಂದ ಸ್ಪಷ್ಟವಾಗಿ ನೀವು ತಪ್ಪಿಸ್ತಸ್ರು ಅಂತೇಳಿ ಸಾಬೀತಾಗಿದೆ. ದೊಡ್ಡ ದೊಡ್ಡ ಲಾಯರ್ಗಳು ಕರೆಸಿದ್ರು ಕೂಡ ಅಲ್ಲೂ ಕೂಡ ಕೋರ್ಟ್ ಹೇಳಿದೆ, ನೀವು ಒಬ್ಬರು ಸಜ್ಜನ ಪಕ್ಷಪಾತ್ರ ಮಾಡಿದ್ರ, ನೀವು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದೀರಾ ಅಂತೇಳಿ ಅದಕ್ಕೆ ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಿದ್ದೇವೆ. ಜಿಲ್ಲಾ ಘಟಕ ಮತ್ತು ಕರ್ನಾಟಕ ರಾಜ್ಯದ ಬಿಜೆಪಿ ಡಿಮ್ಯಾಂಡ್ ಮಾಡ್ತಾ ಇದೆ, ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ. ಕೊಡಲಿಲ್ಲ ಅಂತೇಳಿದ್ರೆ ನಾವು ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತೇವೆ, ಇಡೀ ದೇಶದಾದ್ಯಂತ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದೆಲ್ಲ ಇವತ್ತು ಏನು ಅಂತಕ್ಕಂಥದ್ದು ಇಡೀ ದೇಶ ನೋಡಿದೆ. ಸೊ ಹೈಕೋರ್ಟ್ ತೀರ್ಪು ಇವತ್ತು ಎಲ್ಲರಿಗೂ ಎಚ್ಚರಿಕೆ ಗಂಟೆಯಾಗಿ ಕೊಟ್ಟಿದೆ. ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಸ್ವಜನ ಪಕ್ಷಪಾತ ಮತ್ತು ಆರೋಪಗಳಿಗೆ ಒಳಗಾದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಯಾವ ರೀತಿ ಕೋರ್ಟ್ ಕೈಗೊಳ್ಬೋದು ಅನ್ನೋದಕ್ಕೆ ಇವತ್ತು ಉದಾಹರಣೆ ಆಗಿದೆ. ಇವತ್ತು ಅವರು ನಿಜವಾಗಿ ಮುಖ್ಯಮಂತ್ರಿ ನಾನು ಸಿದ್ಧವಂತ ಅನ್ನೋದು ಸಾಬೀತು ಆಗಬೇಕಾದ್ರೆ ಏನು ರಾಜೀನಾಮೆ ಕೊಟ್ಟು ಅವರು ತನಿಖೆಗೆ ಸಹಕಾರವನ್ನು ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಕೋರ್ಟ್ ತೀರ್ಪು ನಂತರ ಮಾಡ್ತಾ ಇದೆ. ಅದೇ ರೀತಿ ನಾವು ತುಮಕೂರಿನಲ್ಲೂ ಕೂಡ ಇವತ್ತು ಕೋರ್ಟ್ ತೀರ್ಪು ಬಂದ ನಂತರ ಅವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಒಳಪಡಬೇಕು, ತನಿಖೆ ಪ್ರಾಮಾಣಿಕವಾಗಿ ತನಿಖೆಯನ್ನು ಅಧಿಕಾರಿಗಳು ನಡೆಸೋದಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಜಿಲ್ಲೆ ಮಾಡುತ್ತೆ. ಇಲ್ಲಾಂತಂದರೆ ಪ್ರತಿ ಮಂಡಲದ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ನಾವು ಈ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಅವರ ರಾಜೀನಾಮೆಗೆ ಒತ್ತಾಯಿಸಿ ಇನ್ನು ಮುಂದೆ ಹೋಬಳಿ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಾವೆಲ್ಲರೂ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಧನ್ಯವಾದ.